ಶ್ರೀಮನ್ ವೆಂಕಟನಾಥಾರ್್ಯ ಕವಿತಿಕೇಸರಿಚಾರ್ಯ ಸನ್ನಿಧತ್ತ ಗೋಪಾಲ ವಿಂಶತಿ ಸ್ತೋತ್ರದ ಅನುಸಂಧಾನ ಮಾಡುತ್ತಿದ್ದೇವೆ ವೇದಾಂತ ವಿದ್ವಾನ್ ವೇದಾಂತ ಸಾರಜ್ಞ ಕೋಟಿ ಕೃಷ್ಣದಾತಾಚಾರ್ಯ ಸ್ವಾಮಿಗಳ ಭಾವಪ್ರಕಾಶಿಕ ವ್ಯಾಖ್ಯಾನದೊಡನೆ அதரலி कडय 2 ஸ்லோககு 20ನೇ ಶ್ಲೋಕ ವಾಸೋหೃತ್ವಾ ದಿನಕರಸುತಾ సన్నిಧೌ ಅಲ್ಲವೀನಾಂ ಲೀಲಾಸ್ಮೇโร 제ತಿಲಲಿತಾ ಮಾಸ್ಥಿತಕುಂದಶಾಖಾಂ ಸೌರೀಡಾ ಭಿಸ್ತದನುವಸನೇ ತಾಭಿರಭ್ಯರ್ಥ್ಯಮಾನೇ ಕಾಮೀកಶ್ಚিৎ கரಕಮಲಯೋ ರಂಜಲಿಂ ಯಾಚಮಾನಃ ದಿನಕರಸುತ ಸನ್ನಿಧ ಯಮುನೆಯ ತೀರದಲ್ಲಿ ವಲ್ಲವೀನಾಂ ಗೊಲ್ಲತಿಯರ ವಾಸ ವಸ್ತ್ರವನ್ನು ಹೃತ್ವ ಅಪಹರಿಸಿ ಲೀಲಾಸ್ಮೇರ ಲೀಲೆಯಿಂದ ಕೂಡಿದ ಮುಗುಳ್ನಗಯುಳ್ಳವನು ಲಲಿತಾಂ ಕುಂದಶಾಖಾಂ ಸುಂದರವಾದ ಕದಂಬವೃಕ್ಷದ ಮೇಲೆ ಆಸ್ಥಿಹ ಕುಳಿತವನು ತದನು ಅನಂತರ ವಸನೆ ಸೀರೆಯು ಸೌರೀಡಾಭಿ ಲಜ್ಜಾವತಿಯರಾದ ಗೋಪಿಯರಿಂದ ಅಭ್ಯರ್ಥ್ಯಮನೆ ಯಾಚಿಸಲ್ಪಡಬೇಕಾದ ಸಮಯದಲ್ಲಿ ಕರಕಮಲಯೋಹೋ ಎರಡು ಕೈಗಳಿಂದ ರಚಿಸಿದ ಅಂಜಲಿಂ ನಮಸ್ಕಾರವನ್ನು ಯಾಚಮಾನಃ ಕೋರಿದವನೂ ಆದ ಕಾಮಿ ಅನಿರ್ವಚನೀಯನಾದ ವಿಟನು ಜಯತಿ ಸರ್ವೋತ್ಕೃಷ್ಟನಾಗಿದ್ದಾನೆ ಶ್ರೀ ಗೋಪಾಲ ಬಾಲನು ಮಾಡಿದ ಗೋಪಿ ವಸ್ತ್ರಾಪಹರಣವು ಈ ಶ್ಲೋಕದಲ್ಲಿ ಪ್ರಸ್ತುತವಾಗಿದೆ ಇಲ್ಲಿ ವಾಸಸ್ ಶಬ್ದದಿಂದ ಶರೀರಗಳು ಉಪಮಿತವಾಗಿವೆ ಪ್ರಾಕೃತ ಶರೀರದ ಆತ್ಯಂತಿಕ ಹರಣವು ಗೋಪಾಲನ ಅನುಗ್ರಹದಿಂದಲೇ ಆಗಬೇಕು ಸ್ನಾನವು ಇಲ್ಲಿ ವಿರಜಾ ನದಿಯ ಸ್ನಾನದಂತೆ ಗೋಪಾಲನು ಗೋಪಿಯರಿಗೆ ಅಂಜಲಿ ಮಾಡಿ ಅಹೃದಯವಾದ ಅಂಜಲಿಗೂ ಫಲವುಂಟು ಎಂದು ಸೂಚಿಸುತ್ತಾನೆ ಗೋಪಾಲನ ಪರತ್ವವನ್ನು ತಿಳಿದಿದ್ದರೂ ಮರೆತು ಗೋಪಿಯರು ಅವನನ್ನು ಸುಂದರನೂ ನಂದಗೋಪಕುಮಾರನೂ ಆದ ಮನುಷ್ಯನೆಂದು ತಿಳಿದಿದ್ದಾರೆ ನಂದಗೋಪಕುಮಾರನು ತಮಗೆ ಪತಿಯಾಗಲಿ ಎಂದು ಕಾತ್ಯಾಯನಿ ವ್ರತವನ್ನು ಅವರು ಆಚರಿಸುತ್ತಾರೆ ಗೋಪಾಲ ಬಾಲನು ತನ್ನ ಪರತ್ವವನ್ನು ಪೂತನ ಶಕಟ ಧೇನುಕಾದಿಗಳ ಸಂಹಾರದಿಂದಲೂ ಗೋವರ್ಧನೋದ್ಧರಣದಿಂದಲೂ ಮೊದಲಿನಿಂದಲೂ ತೋರಿದನು ಆದರೂ ಗೋಪಿಯರು ಅದನ್ನು ಮರೆತರು ತಾನು ಅಪ್ರಾಕೃತನೂ ಪರಮಪುರುಷನೂ ಆದವನೆಂಬುದನ್ನು ಗೋಪಾಲನು ತಿಳಿಸಲಿಚ್ಛಿಸಿದನು ಎಲ್ಲ ಕೆಲಸಗಳನ್ನೂ ಮಾನವರು ಮಾಡುವ ಸಕಲ ಕೆಲಸಗಳನ್ನು ಹದಿನಾಲ್ಕು ವಿಧ ಸಾಕ್ಷಿಗಳು ನೋಡುವರು ಎಂದು ಹೇಳಿದೆ ರಾತ್ರಿಶ್ಚ ದ್ಯೌರ್ಭೂಮಿರಾಪೋ ಹೃದಯ ಋತು ಜಾನಾತಿ ನರಸ್ಯ ವೃತ್ತಂ ಎಂದು ಈ ಚತುರ್ದಶ ಸಾಕ್ಷಿಗಳಿಗೂ ಸಾಕ್ಷಿಯಾಗಿ ಅಂತರ್ಯಾಮಿಯಾಗಿ ಸರ್ವಾಂತರ್ಯಾಮಿಯಾದವನು ಗೋಪಾಲನೆಂಬುದನ್ನು ಅವರು ಅರಿಯಲಿಲ್ಲ ಅಂತಸ್ಥನಾದ ಗೋಪಾಲನು ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಕಾಣುವನು ಎಂಬುದನ್ನು ಅವರು ಮರೆತರು ನಾನು ನನ್ನದೆಂಬ ಅಹಂಕಾರವನ್ನು ಅಪಹರಿಸುವುದೇ ವಸ್ತ್ರಾಪಹರಣದ ರಹಸ್ಯ ತಾವಾಗಿ ವಸ್ತ್ರವನ್ನು ಅವರು ಕೊಡದ ಕಾರಣ ಇಲ್ಲಿ ಅಪಹರಿಸಲೇಬೇಕಾಯಿತು ವಸ್ತ್ರಾಪಹರಣವು ರಹಸ್ಯವಾಗಿ ಆಗಲಿಲ್ಲ ಸೂರ್ಯನ ಪುತ್ರಿಯಾದ ಯಮುನೆಯ ಎದುರಿಗೆ ನಡೆಯಿತು ತಂದೆಗೆ ತಾನು ನೋಡಿದ್ದನ್ನವಳು ತಿಳಿಸಿಯಾಳು ಆ ಸರ್ವಪ್ರಕಾಶಕನಾದ ಸೂರ್ಯನು ಕ್ಷಣ ಮಾತ್ರದಲ್ಲಿ ಲೋಕಕ್ಕೇ ವಿಚಾರವನ್ನು ಪ್ರಕಾಶಪಡಿಸಿಯಾನು ಸೂರ್ಯ ಮತ್ತು ಅವನ ಮಗಳು ಇವರೆದುರಿನಲ್ಲಿ ವಾಸೋಹರಣ ನಡೆದ ಕಾರಣ ಹೆಚ್ಚು ಲಜ್ಜೆಯುಂಟಾಯಿತು ಗೋಪಿಯರಿಗೆ ಪರಿಹಾಸ ರೂಪವಾದ ಮಂದಸ್ಮಿತವನ್ನು ಬೀರುತ್ತಾ ಗೋಪಾಲನು ಕುಂದವೃಕ್ಷದ ಶಾಖೆಯ ಮೇಲೆ ಕುಳಿತಿದ್ದಾನೆ ಗೋಪಾಲನ ಸ್ಪರ್ಶದ ಕಾರಣ ಆ ಕುಂದವೃಕ್ಷವೂ ಲಲಿತವಾದ ವಿಲಾಸವನ್ನು ಅನುಭವಿಸಿತು ಲಲಿತಾಂ ಎಂಬ ಶಬ್ದ ಇದನ್ನು ಸೂಚಿಸುತ್ತದೆ ಅನುಸರಿಸಿ ಆ ಕುಂದಶಾಖೆಯು ನಗುತ್ತಿದೆಯೋ ಎಂಬಂತೆ ಶೋಭಿಸುತ್ತಿದ್ದಿತು ನಿರ್ಲಜ್ಜೆಯಿಂದಿರುವುದು ಜ್ಞಾನದ ಕಾಷ್ಠೆ ಅಂತಹ ವೈರಾಗ್ಯ ಪೂರ್ತಿ ಇಲ್ಲದಿದ್ದ ಕಾರಣ ಗೋಪಾಲನ ಎದುರಿನಲ್ಲಿ ವಸ್ತ್ರರಹಿತರಾಗಿರಲು ಇವರು ಲಜ್ಜೆಗೊಂಡಿದ್ದಾರೆ ಕಾಲದಲ್ಲಿ ಪ್ರಾಜ್ಞನಾದ ಪರಮಪುರುಷರೊಡನೆ ಗಾಢವಾದ ಪರಿಶ್ವಂಗವನ್ನು ಹೊಂದದೇ ಇರುವವಳು ಯಾರು ತಾನೆ ಮಾನರಕ್ಷಣೆಗಾಗಿ ವಸ್ತ್ರವನ್ನವರು ಯಾಚಿಸುತ್ತಾರೆ ಗೋಪಾಲನು ಅವರನ್ನು ಕರಕಮಲಗಳಿಂದ ಅಂಜಲಿಯನ್ನು ಮಾಡಬೇಕೆಂದು ಯಾಚಿಸುತ್ತಾನೆ ಶರೀರವನ್ನು ಅವರು ಯಾಚಿಸಿದರೆ ಗೋಪಾಲನು ಮೋಕ್ಷಕ್ಕೆ ಕಾರಣವಾದ ಅಂಜಲಿಯನ್ನು ಯಾಚಿಸುತ್ತಾನೆ ಅಕಾಮಹ ಎಂದು ಪ್ರಸಿದ್ಧನಾದ ಈ ದೇವನು ಭಕ್ತರಿಗೆ ಸಂಸಾರದ ಬಂಧನವನ್ನು ಕಳೆಯುವ ಕಾಮನೆಯಿಂದ ವಿಚಿತ್ರ ಕಾಮಿಯಾಗಿದ್ದಾನೆ ಅಂಜಲಿಯನ್ನು ಗೋಪಾಲನು ಕಾಮಿಸುತ್ತಾನೆ ಇದರಲ್ಲಿ ಗೋಪಾಲನಿಗೆ ಬಹು ತೀವ್ರವೂ ವಿಚಿತ್ರವೂ ಆದ ಆಸೆ ಅಂಜಲಿಹಿ ಪರಮಾಮುದ್ರಾ ಕ್ಷಿಪ್ರಂ ದೇವಪ್ರಸಾದಿನಿ ಅಂ ಜಲಯತಿ ಇತಿ ಅಂಜಲಿಹಿ ಎಂದಂತೆ ಪರಮಾತ್ಮನ ಹೃದಯವನ್ನು ನೀರಾಗಿ ಕರಗಿಸುವುದು ಈ ಅಂಜಲಿಯೇ ಅವರನ್ನು ಅಂಜಲಿ ಮಾಡಲು ತಿಳಿಸಿ ಆ ನೆಪದಿಂದ ಅವರನ್ನೂ ತನ್ನನ್ನೂ ರಕ್ಷಿಸಲು ಗೋಪಾಲನು ಇಚ್ಛಿಸುತ್ತಾನಂತೆ ಸರ್ವಜ್ಞೋಪಿ ಹಿ ವಿಶ್ವೇಶ ಸದಾ ಕಾರುಣಿಕೋಪಿ ಸನ್ ಸಂಸಾರತಂತ್ರವಾಹಿತ್ವಾತ್ ರಕ್ಷಾಪೇಕ್ಷಾಂ ಪ್ರತೀಕ್ಷತೆ ಎಂದು ಹೇಳಿದಂತೆ ರಕ್ಷಾಪೇಕ್ಷೆಯನ್ನವನು ಪ್ರತೀಕ್ಷಿಸುವ ಕಾರಣ ರಕ್ಷಾಪೇಕ್ಷೆಯನ್ನು ತೋರಿಸಲು ತಿಳಿಸಿದನಷ್ಟೇ वासो हृत्वा दिनकरसुता सन्निधौ वल्लवीनाम। लीलास्मे रोजे च ललितामास्थितकुन्दशाखाम् सव्रीडाभिस्तदनुवसने ताभिरभ्यर्थ्यमाने कामी कश्चित्करकमलयोरञ्जलिम् याचमानः ಇತ್ಯನನ್ಯಮನಸ ವಿನಿರ್ಮಿತಾಂ ವೆಂಕಟೇಶಕವಿನಾ ಸ್ತುತಿಂ ಪಠನ್ ದಿವ್ಯ ವೇಣುರಸಿಕಂ ಸಮೀಕ್ಷತೆ ದೈವತಂಕಿಮಪಿಯೌವ್ವತ ಪ್ರಿಯಂತಿ ಹೀಗೆ ಅನನ್ಯಮನಸ ಅನನ್ಯ ಚಿತ್ತದಿಂದ ವೇಂಕಟೇಶಕವಿನಾ ಶ್ರೀಮದ್ ವೆಂಕಟನಾಥರೆಂಬ ಕವಿಯಿಂದ ವಿನಿರ್ಮಿತಾಂ ರಚಿತವಾದ ಸ್ತುತಿಂ ಈ ಸ್ತೋತ್ರವನ್ನು ಪಠನ್ ಪಠಿಸುವವನು ದಿವ್ಯವೇಣು ರಸಿಕಂ ಶ್ರೇಷ್ಠವಾದ ಕೊಳಲನ್ನೂದುವುದರಲ್ಲಿ ರಸಿಕನೂ ಯವತ ಪ್ರಿಯಂ ಯುವತಿಯರ ಗಣಕ್ಕೆ ಇಷ್ಟನೂ ಆದ ಕಿಮಪಿ ಅನಿರ್ವಚನೀಯವಾದ ದೈವತಂ ಗೋಪಾಲರೂಪಿಯಾದ ದೇವತೆಯನ್ನು ಸಮೀಕ್ಷತೆ ಚೆನ್ನಾಗಿ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಇಪ್ಪತ್ತು ಶ್ಲೋಕಗಳಿಂದ ಕೂಡಿದ ಈ ಸ್ತೋತ್ರವನ್ನು ಅನುಸಂಧಾನ ಮಾಡುವವರಿಗೆ ದೊರಕುವ ಫಲವನ್ನು ಈ ಇಪ್ಪತ್ತೊಂದನೆಯ ಶ್ಲೋಕದಲ್ಲಿ ಸೂಚಿಸಿದೆ ಭಾವನಾಮಯವಾದ ಈ ಸ್ತುತಿಯ ಪಠನ ಮಾತ್ರದಿಂದಲೇ ಗೋಪಾಲನ ಸಾಕ್ಷಾತ್ಕಾರವು ಲಭಿಸುವುದು ಎಂದು ಇಲ್ಲಿ ಕೀರ್ತಿಸಲಾಗಿದೆ ಈ ಸ್ತುತಿಯನ್ನು ಪಠಿಸುವೆಡೆಯಲ್ಲಿ ವಂಶೀವಿಭೂಷಿತಕರನಾದ ಗೋಪಾಲನು ಮೈದೋರಿ ತನ್ನ ದಿವ್ಯ ವೇಣುಗಾನದಿಂದ ಅನುಗ್ರಹಿಸುವನು ಭಾಗವತದ ಸಂಕ್ಷೇಪವಾದ ಈ ಸ್ತುತಿಯನ್ನು ಅನನ್ಯ ಮನಸ್ಕರಾಗಿ ಪಠಿಸಿದ ಮಾತ್ರದಿಂದಲೇ ಸಮೀಕ್ಷಣ ಫಲದ ಪ್ರಾಪ್ತಿಯುಂಟೆಂದು ಹೇಳಿದೆ ಮನಸ ಗೋಚರನಾದ ದೇವದೇವನು ತನ್ನ ಸೌಲಭ್ಯಾತಿಶಯದಿಂದಲೂ ಅನುಗ್ರಹಾತಿಶಯದಿಂದಲೂ ಸ್ತೋತ್ರವನ್ನು ಅನುಸಂಧಾನ ಮಾಡುವ ಭಾವುಕರಿಗೆ ಪ್ರತ್ಯಕ್ಷ ಗೋಚರನಾಗುತ್ತಾನೆ ಗೋಪಾಲನ ಅನುಗ್ರಹ ಶ್ಲೋಕವನ್ನು ಪಠಿಸುವವರಿಗೆ ಸಿದ್ಧವೆಂದು ಹೇಳಿದೆ ಇದರಿಂದ ಸ್ತುತಿಯನ್ನು ರಚಿಸಿದ ಕರ್ತೃ ತನ್ನನ್ನು ಪ್ರಶಂಸೆ ಮಾಡಿಕೊಂಡಿದ್ದಾರೆಂದು ಹೇಳಲಾಗದು ಇಲ್ಲಿ ಇಲ್ಲ ಗೋಪಾಲನಿಗೆ ಪ್ರಿಯರಾದ ಗೋಪಿಯರ ವಿಚಾರವನ್ನು ಒಳಗೊಂಡಿರುವುದರಿಂದ ಈ ಸ್ತುತಿ ಗೋಪಾಲನ ಪ್ರಸನ್ನತೆಯನ್ನು ದೊರಕಿಸಿಕೊಡುವುದಕ್ಕೆ ಕಾರಣವೆಂಬುದನ್ನು ಯೌವತ ಪ್ರಿಯಂ ಎಂಬ ವಿಶೇಷಣದಿಂದ ಸೂಚಿಸಿದ್ದಾರೆ ವಲ್ಲವೀಜನ ವಲ್ಲಭನೂ ವಲ್ಲವ ಚಕ್ರವರ್ತಿಯೂ ಅಪಾಂಗವೇದನೀಯನೂ ಆದ ಗೋಪಾಲನಿಗೆ ಸ್ತ್ರೀಯಾ ವಿಟಾನಾಮಿವ ಸಾಧುವಾರ್ತ ಎಂಬಂತೆ ಗೋಪಾಂಗನೆಯರೊಡನೆ ಆದ ಅವನ ವಿಹಾರ ಲೀಲೆಗಳನ್ನು ವರ್ಣಿಸುವ ಈ ಸ್ತುತಿ ಪರಮಭೋಗ್ಯವೇ ಆದೀತು ಅದನ್ನು ಆ ಅವನು ಬಂದು ಕೇಳುವುದರಲ್ಲಿ ಸಂಶಯವಿಲ್ಲ ಪ್ರಿಯೆಯ ವೃತ್ತಾಂತವನ್ನು ಪಠಿಸುವ ಪಾಠಕನೂ ಗೋಪಾಲನಿಗೆ ವರ್ಣೀಯನಾಗುವನು ತಸ್ಯೇಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಎಂದಂತೆ ಅವನಿಗೆ ಗೋಪಾಲನು ತನ್ನ ದಿವ್ಯ ಸಂದರ್ಶನವನ್ನಿತ್ತು ಅನುಗ್ರಹಿಸುವುದರಲ್ಲಿಯೂ ಸಂಶಯವಿಲ್ಲ ಇನನ್ಯ ಮನಸರ್ಮತ ವೆಂಕಟೇಶಕತಿ ಪಠನ್ ದಿಣುರಸ ದಿವತ ಯೌವತ ಪ್ರಿಯರ್ಕಿ ಸಿಂಹ ಕಳ್ಯಾಣಗುಣಾಳಿ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ ಶ್ರೀಮತಿ ಶ್ರೀ ಕೃಷ್ಣದಾತಾಚಾರ್ಯ ಮಹಾದೇಶಿಕಾಯ ನಮಃ ಇದುವರೆಗೂ ಶ್ರೀಮತ್ ಗೋಪಾಲವಿಂಶತಿ ಸ್ತೋತ್ರದ ಬಹಳ ಪ್ರೌಢವಾದ ಭಾವಪ್ರಕಾಶಿಕಾ ಎಂಬ ಕೃಷ್ಣದಾತಾಚಾರ್ಯ ಸ್ವಾಮಿಗಳು ರಚಿಸಿದ ವ್ಯಾಖ್ಯಾನದೊಡನೆ ಅರ್ಥಾನುಸಂಧಾನವನ್ನು ಮಾಡಿದೆವು ಈ ಅರ್ಥಾನುಸಂಧಾನದಿಂದ ಆ ಗೋಪಾಲ ಬಾಲನು ಮತ್ತು ನಮ್ಮ ಆಚಾರ್ಯರುಗಳೆಲ್ಲರೂ ಪ್ರೀತರಾಗಿದ್ದಾರೆ ಎಂದು ಭಾವಿಸಿ ಇದನ್ನು ಇಲ್ಲಿಗೆ ಮುಗಿಸುತ್ತೇನೆ ಶ್ರೀಮದೆ ನಿಗಮಾಂತ ಮಹಾದೇಶಗಾಯನ ಮಹಾ ಸರ್ವಂಶ್ರೀ ಕೃಷ್ಣಾರ್ಪಣ ವಸ್ತು